ವೆರಿ ಗುಡ್ ಮಾರ್ನಿಂಗ್ ಪದ್ಯಪಾಠ ನಾಲ್ಕು ಎಸ್ ಎಸ್ ಎಲ್ ಸಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರತಿ ಗದ್ಯ ಮತ್ತು ಪ್ರತಿ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಆಡಿಯೋ ನೋಟ್ಸ್ ರೂಪದಲ್ಲಿ ನಿಮ್ಮ ಫೇರ್ಗಳನ್ನು ಬರೀಲಿಕ್ಕೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಹೌದಾ ಕ್ವಿಕ್ಕಾಗಿ ಗೋತ್ರೂ ಮಾಡಲಿಕ್ಕೆ ಎಕ್ಸಾಮ್ ಹಿಂದಿನ ದಿನ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆಡಿಯೋ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗಾದರೆ ಇವತ್ತು ಪದ್ಯಪಾಠ ನಾಲ್ಕು ಕೌರವೇಂದ್ರನ ಕೊಂದೆ ನೀನು ಹೌದಾ ಇದು ಕುಮಾರವ್ಯಾಸರು ಬರೆದಂತಹ ಒಂದು ಗದ್ಯದ ಏನೋ ಒಂದು ಏನೋ ಕಾವ್ಯ ಪರ್ವದ ಭಾಗ ಹಾಗಾದರೆ ಇದನ್ನು ಸ್ಟಾರ್ಟ್ ಮಾಡೋಣ ಹಾಗಾದರೆ ಮೊದಲು ಕೃತಿಕಾರರ ಪರಿಚಯವನ್ನು ನೋಡೋಣ ಕುಮಾರವ್ಯಾಸ ಎಂದು ಪ್ರಸಿದ್ಧನಾಗಿದ್ದ ಗರ್ದುಗಿನ ನಾರಣಪ್ಪ ಕಾಲ ಕ್ರೀಶ ಹದಿನಾಲ್ಕುನೂರ ಮೂವತ್ತು ಇವನು ಗದಗ ಪ್ರಾಂತದ ಕೋಳಿವಾಡದವನು ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಇವನು ಬರೆದಿರುವ ಮಹಾಕಾವ್ಯವಾಗಿದೆ ಇವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿದೆ ಪ್ರಸ್ತುತ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ ಹಾಗಾದರೆ ಈ ಪದ್ಯಪಾಠಕ್ಕೆ ಸಂಬಂಧಿಸಿದಂಥ ಒಂದು ವಾಕ್ಯದಲ್ಲಿ ಏನು ಉತ್ತರಿಸಿ ಅಂತ ಪ್ರಶ್ನೆಗಳು ಬರ್ತಾವಲ್ಲ ಅವುಗಳನ್ನು ನೋಡೋಣ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಶ್ರೀಕೃಷ್ಣನು ಕರ್ಣನನ್ನು ಹೋದ ಮೈದುನತನದ ಪ್ರೀತಿಯಿಂದ ಬರಸೆಳೆದು ಕೂರಿಸಿಕೊಂಡನು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಕುಮಾರವ್ಯಾಸನ ಆರಾಧ್ಯ ದೈವ ವೀರನಾರಾಯಣ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವರು ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಕುಮಾರಸ ಕುಮಾರವ್ಯಾಸನಿಗಿರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನಾರಣಪ್ಪನಿಗೆ ಕುಮಾರವ್ಯಾಸನೆಂದು ಹೆಸರು ಏಕೆ ಬಂತು ವ್ಯಾಸರು ಸಂಸ್ಕೃತದಲ್ಲಿ ಬರೆದು ಮಹಾಭಾರತವನ್ನು ನಾರಣಪ್ಪನು ಕನ್ನಡದಲ್ಲಿ ರಚಿಸಿ ತನ್ನನ್ನು ಅವರ ಮಗ ಎಂದು ಅರ್ಥದಲ್ಲಿ ಕುಮಾರವ್ಯಾಸನೆಂದು ಏನಪ್ಪ ಅಂದರೆ ಕರೆದುಕೊಂಡಿದ್ದಾನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿ ಭಯ ಬಿತ್ತಿದನು ಕರ್ಣ ಕೌರವರು ಯಾದವರಿಗೆ ಭೇದವಿಲ್ಲ ವಿಚಾರಿಸಿದರೆ ಇಬ್ಬರು ಒಂದೇ ವಂಶದರು ಯಯಾತಿಯ ಮಕ್ಕಳು ಪುರು ಪುರು ಯದು ಪುರುವಿನ ವಂಶದವರು ಕೌರವರು ಯದುವಿನ ವಂಶದವರು ಯಾದವರು ನಿನ್ನಾಣೆಯಾಗಿ ನೀನೇ ರಾಜ ವೇದನಿ ಪತಿ ಆದರೆ ನಿನಗೆ ಅದರ ಅರಿವಿಲ್ಲ ಹೌದಾ ಎಂದು ಹೇಳುವ ಮೂಲಕ ದಾನವರ ವೈರಿಯಾದ ಶ್ರೀಕೃಷ್ಣನು ರವಿಸುತ್ತ ಕರ್ಣನ ಕಿವಿಯಲ್ಲಿ ಉಭಯವನ್ನು ದ್ವಂದ್ವವನ್ನು ಬಿತ್ತಿದನು ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಕುಂತಿ ತಾನು ಪಡೆದ ಮಂತ್ರೋಪದೇಶದಿಂದ ಮೊದಲು ಸೂರ್ಯನನ್ನು ಸ್ಮರಿಸಿ ಕರ್ಣನನ್ನು ನಂತರದಲ್ಲಿ ಯಮದೇವನ ಅನುಗ್ರಹದಿಂದ ಧರ್ಮರಾಯನನ್ನು ಅನಂತರ ವಾಯುದೇವನ ನೆಣೆದು ಅವನ ಅನುಗ್ರಹದಿಂದ ಕುಲಭೀಮನನ್ನು ದೇವೇಂದ್ರನನ್ನು ಸ್ಮರಿಸಿ ಅವನ ಕೃಪೆಯಿಂದ ಅರ್ಜುನನನ್ನು ಪಡೆದಳು ತಾನು ಪಡೆದ ಮಂತ್ರಗಳಲ್ಲಿ ಒಂದನ್ನು ತನ್ನ ಸವತಿಯಾದ ಪಾಂಡುವಿನ ಇನ್ನೊಬ್ಬ ಪತ್ನಿ ಮಾದರಿಗೆ ಕರುಣಿಸಿದಾಗ ಅವಳು ಅಶ್ವಿನಿ ದೇವತೆಗಳನ್ನು ಸ್ಮರಿಸಿ ಅವರ ಅನುಗ್ರಹದಿಂದ ನಕುಲ ಮತ್ತು ಸಹದೇವರನ್ನು ಮಕ್ಕಳಾಗಿ ಪಡೆದಳು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳನ್ನು ಕರ್ಣನ ಜನ್ಮ ವೃತ್ತಾಂತವನ್ನು ಕೃಷ್ಣನು ಹೇಳಿ ಅವನಿಗೆ ಇಡೀ ಹಸ್ತಿನಾಪುರದ ರಾಜ್ಯಭಾರವನ್ನು ಕುಡಿಸುವುದಾಗಿ ಹೇಳಿದಾಗ ಕರ್ಣನ ಕೊರಳ ನರಗಳು ಹಿಗ್ಗಿದವು ಹೌದಾ ಗದ್ಗದ ಕಣ್ಣೀರುಧಾರಿಯಾಗಿ ಸುರಿಯಿತು ಅವನು ಬಹಳವಾಗಿ ನೊಂದು ಅಯ್ಯೋ ಕುರುಪತಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ಅಂದುಕೊಂಡು ಕೃಷ್ಣನ ದ್ವೇಷದ ಬೆಂಕಿ ಹೊಗೆ ಆಡಿದ ಮೇಲೆ ಅದು ಪೂರ್ತಿಯಾಗಿ ಸುಡದೆ ಹಾಗೆ ಬಿಡುವುದೇ ಬರಿದೆ ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ಕೊಂದನು ಹಲವು ಮಾತೇಕೆ ಎಂದು ಚಿಂತಿಸಿದನು ಕೃಷ್ಣನು ಕೌರವೇಂದ್ರನನ್ನು ಕೊಂದೇನು ಎಂದು ಕರ್ಣನು ಹೇಳಲು ಕಾರಣವೇನು ಮರುಳ ಮಾಧವನೇ ಈ ಭೂಮಿ ರಾಜ್ಯದ ಸಿರಿಗೆ ಸೋಲುವಂಥವನು ನಾನಲ್ಲ ಕೌಂತೆಯರು ಪಾಂಡವರು ಕೌರವರು ನನಗೆ ಒಲೈಸಬೇಕೆನ್ನುವುದರಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಇಚ್ಛಿ ಇಲ್ಲ ನನ್ನನ್ನು ಸಲಹಿದ ನನ್ನ ಒಡೆಯನಿಗೆ ದಾತಾರ ದಾತೃ ಅವನನ್ನು ವಿರೋಧಿಸುವ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುವೆನು ಎನ್ನುವ ಆತುರದಲ್ಲಿದ್ದೇನೆ ಕೌರವೇಂದ್ರನನ್ನು ನೀನು ಕೊಂದೆ ಎಂದು ಕರ್ಣನು ಶ್ರೀಕೃಷ್ಣನಿಗೆ ಹೇಳಿದನು ಪಾಂಡವರು ದುರ್ಯೋಧನ ಶತ್ರುಗಳು ಪಾಂಡವರು ದುರ್ಯೋಧನ ಶತ್ರುಗಳು ಅವರನ್ನು ನಾಶ ಮಾಡುವುದೇ ತನ್ನ ಧರ್ಮ ಅದು ತನ್ನ ಸ್ವಾಮಿ ಮತ್ತು ಮಿತ್ರನಾದ ದುರ್ಯೋಧನಿಗೆ ತಾನು ಸಲ್ಲಿಸಬಹುದಾದ ಕಾಣಿಕೆ ಎಂದು ಕಾಯುತ್ತಿದ್ದವನಿಗೆ ಪಾಂಡವರು ಅವನ ಸೋದರರೆಂದು ತಿಳಿದಾಗ ಅವರನ್ನು ತನ್ನ ಕೈಯಾರೆ ಸಾಯಿಸಲಾಗದ ದೌರ್ಬಲ್ಯ ಕಾಡುವುದು ಸಹಜ ಅವರನ್ನು ನಾಶ ಮಾಡದಿದ್ದರೆ ಕೌರವನ ಸಾವು ಖಚಿತ ಇದಕ್ಕೆ ಕೃಷ್ಣನೇ ಕಾರಣ ಎಂದು ಕರ್ಣನ ಅಭಿಪ್ರಾಯವಾಗಿದೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ವೀರ ಏನು ಕೌರವರಾಯನೇ ನನಗೆ ಒಡೆಯನು ಆತನ ಶತ್ರುಗಳೇ ನನ್ನ ಶತ್ರುಗಳು ಅವನ ಅಭಿಮಾನವೇ ಹೊಗಳಿಕೆಯೇ ನನಗೆ ಅಭಿಮಾನ ಅವನಿಗೆ ಆಗುವುದೇ ನನಗೇ ಆಗಲಿ ಕೃಷ್ಣನೇ ಕೇಳು ನಾಳೆ ಯುದ್ಧ ಭೂಮಿಯಲ್ಲಿ ನನ್ನ ಭುಜಬಲದ ಶೌರ್ಯದ ಪರಾಕ್ರಮವನ್ನು ಪಾಂಡುತನೆಯ ಪಾಂಡವರ ಮೇಲೆ ತೋರಿಸುವೆನು ನಾಳೆ ಬರಲಿರುವ ಭಾರತ ಮಹಾಭಾರತ ಯುದ್ಧವು ಮಾರಿಗೆ ಔತನವಾಗುವುದು ಆ ಯುದ್ಧದಲ್ಲಿ ಚದುರಂಗ ಬಲವನ್ನು ಸೋಲಿಸಿ ಅಸಂಖ್ಯಾತ ಯೋಧರನ್ನು ಸಾಯಿಸಿ ತನ್ನ ಒಡೆಯ ದುರ್ಯೋಧನಿಗಾಗಿ ತನ್ನ ದೇಹವನ್ನು ಬಲಿ ಕೊಡುವೆನು ಪ್ರಾಣ ಬಿಡುವೆನು ನಿನ್ನ ಧೀರರಾದ ಪಾಂಡವರನ್ನು ಸೂರ್ಯನಾನೆಯಾಗಿಯೂ ಯಾವುದೇ ಕಾರಣಕ್ಕೂ ನೋಯಿಸುವುದಿಲ್ಲ ಎಂದು ಕರ್ಣನು ಶ್ರೀಕೃಷ್ಣಗೆ ಹೇಳಿದನು ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮೇಶಗಳೇನು ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆಯುವುದು ಖಚಿತವಾದಾಗ ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಬಲಶಾಲಿ ಕರ್ಣನಿರುವುದರಿಂದ ಅವನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆಯೊಂದನ್ನು ಸಿದ್ಧಪಡಿಸಿ ಕರ್ಣನನ್ನು ತನ್ನೊಡನೆ ಕರೆದೊಯ್ಯುತ್ತಾನೆ ಶ್ರೀಕೃಷ್ಣನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಸಂಕೋಚ ಪಡುವ ಕರ್ಣನಿಗೆ ಶ್ರೀಕೃಷ್ಣನು ಕೌರವರು ಯಾದವರಲ್ಲಿ ಯಾವುದೇ ಭೇದವಿಲ್ಲ ಹಾಗೆ ನೋಡಿದರೆ ನೀನೇ ಮೇದನೀಪತಿ ಹಿಂದೆ ನಡೆದದ್ದು ನಿನಗೆ ಅರಿವಿಲ್ಲ ಮಂತ್ರಗಳ ಸಹಾಯದಿಂದ ಕುಂತಿ ಪಡೆದ ಮಕ್ಕಳಲ್ಲಿ ನೀನೇ ಮೊದಲನೆಯವನು ಪಾಂಡವರೆಲ್ಲ ನಿನ್ನ ಸಹೋದರು ಆದ್ದರಿಂದ ಹಸ್ತಿನಾಪುರದ ರಾಜನನ್ನಾಗಿ ನಿನಗೆ ಅಧಿಕಾರ ಸಿಗುವಂತೆ ಮಾಡುವೆನು ಪಾಂಡವರ ಕಡೆಯವರು ಕೌರವರ ಕೌರವನ ಕಡೆಯವರು ನಿನ್ನನ್ನು ಓಲೈಸುವಂತೆ ಆಗುವುದು ಅವರೆರಡು ಸಂತತಿಯವರು ನಿನಗೆ ಕಿಂಕರರೆನಿಸುವರು ನಿನ್ನ ಬಲಭಾಗದಲ್ಲಿ ಕೌರವ ಕಡೆಯವರು ಎಡಭಾಗದಲ್ಲಿ ಪಾಂಡವಕರೆಯವರು ನಿನ್ನ ಎದುರಿಗೆ ಮಾತ್ರ ಮಾಗದ ಯಾದವರು ಮೊದಲಾದ ರಾಜರು ಅವರೆಲ್ಲ ನಡುವೆ ನೀನು ಓಲಗದಲ್ಲಿ ಕಂಗೊಳಿಸುವ ಆ ವೈಭವವನ್ನು ಕಲ್ಪಿಸಿಕೊ ಅದೆಲ್ಲವನ್ನು ಬಿಟ್ಟು ಕೌರವನ ಎದುರು ಇನ್ನು ಜೀಯ ಪ್ರಸಾದ ಎಂದು ಅವನ ಸೇವಕನಂತೆ ಜೀವಿಸುವುದು ನಿನಗೆ ತರವಲ್ಲ ನನ್ನಾನಿಯಾಗಿ ಹೇಳುವೆ ಹಸ್ತಿನಾಪುರದ ರಾಜ್ಯವನ್ನು ವಹಿಸಿಕೊಂಡು ಕುಂತಿ ಮಕ್ಕಳಿಂದ ಸೇವೆಯನ್ನು ಪಡೆಯುವುದರಿಂದ ಯಾವುದೇ ಹಾನಿಯಿಲ್ಲ ಎಂದು ಕೃಷ್ಣನು ಕರ್ಣನಿಗೆ ಆಮಿಷವೊಡ್ಡಿದನು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಪಾಂಡವರು ತನ್ನ ಸೋದರರು ಎಂದು ಸತ್ಯವನ್ನು ಶ್ರೀಕೃಷ್ಣನು ಹೇಳಿದಾಗ ಕರ್ಣನ ಕೊರಳ ನರಗಳು ಬಿಗಿದವು ಅವನ ಕಂಠ ಗದ್ಗದ್ದಿತವಾಯಿತು ಅವನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಕಣ್ಣೀರು ಸುರಿಯಲಾರಂಭಿಸಿತು ಆರಂಭಿಸಿತು ಅಯ್ಯೋ ಕುರುಪತಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ಮರುಗಿದನು ಹರಿಯ ದ್ವೇಷದ ಹೊಗೆ ಹೆಚ್ಚಾಗದೆ ಇರುವುದೇ ಅಂದರೆ ಶ್ರೀಕೃಷ್ಣನು ಕೌರವನ ಮೇಲೆ ಹಗೆ ಸಾಧಿಸದೆ ಬಿಡುವಿನ ಬಿಡದಿರುವನೆ ಅಷ್ಟೇ ಅಲ್ಲ ಶ್ರೀಕೃಷ್ಣನು ತನ್ನ ವಂಶದ ವಿವರವನ್ನು ಹೇಳಿ ಪಾಂಡವರು ತನ್ನ ಸಹೋದರರು ಎಂದು ಹೇಳುವ ಮೂಲಕ ತನ್ನನ್ನು ದುರ್ಬಲನಾಗಿಸಿದನು ಎಂದು ಮರುಗಿದನು ಈ ಭೂಮಿ ರಾಜ್ಯದ ಸಿರಿಗೆ ಸೋಲವಂತನು ನಾನಲ್ಲ ಕೌಂತೇರು ಪಾಂಡವರು ಕೌರವರು ನನಗೆ ಓಲೈಸಬೇಕೆನ್ನುವುದರಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ನನ್ನನ್ನು ಸಲಹಿದ ನನ್ನ ಒಡೆಯ ದಾತಾರ ಅವನನ್ನು ವಿರೋಧಿಸುವ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುವೆನು ಎನ್ನುವ ಆತುರದಲ್ಲಿದ್ದೇನೆ ಕೌರವೇಂದ್ರನನ್ನು ನೀನು ಕೊಂದೆ ಎಂದು ಕರ್ಣನು ಕೃಷ್ಣನಿಗೆ ಹೇಳಿದನು ಪಾಂಡವರು ದುರ್ಯೋಧನನ ಶತ್ರುಗಳು ಪಾಂಡವರು ದುರ್ಯೋಧನನ ಶತ್ರುಗಳು ಅವರನ್ನ ನಾಶ ಮಾಡುವುದೇ ತನ್ನ ಧರ್ಮ ಅದು ತನ್ನ ಸ್ವಾಮಿ ಮತ್ತು ಮಿತ್ರನಾದ ದುರ್ಯೋಧನಿಗೆ ತಾನು ಸಲ್ಲಿಸಬಹುದಾದ ಕಾಣಿಕೆ ಎಂದು ಕಾಯುತ್ತಿದ್ದವನಿಗೆ ಪಾಂಡವರು ಅವನ ಸಹೋದರರೆಂದು ತಿಳಿದಾಗ ಅವರನ್ನು ತನ್ನ ಕೈಯಾರೆ ಸಾಯಿಸಲಾಗದ ದೌರವೊಬ್ಬಲ್ಲೇ ಕಾಡುವುದು ಸಹಜ ಅವರನ್ನು ನಾಶ ಮಾಡದಿದ್ದರೆ ಕೌರವನ ಸಾವು ಖಚಿತ ಇದಕ್ಕೆ ಕೃಷ್ಣನೇ ಕಾರಣ ವೀರ ಕೌರವನೇ ತನ್ನ ಒಡೆಯ ಅವನ ಶತ್ರುಗಳು ನನಗೂ ಶತ್ರುಗಳು ಕೌರವನ ಋಣಭಾರ ತನ್ನ ಮೇಲಿರುವುದರಿಂದ ಅವನಿಗಾಗಿ ತನ್ನ ದೇಹ ಮತ್ತು ಪ್ರಾಣ ತ್ಯಾಗ ಮಾಡಲು ಸಿದ್ಧ ನಾಳಿನ ಮಹಾಭಾರತ ಯುದ್ಧದಲ್ಲಿ ಶತ್ರು ಸಂಹಾರದ ಮೂಲಕ ಮಾರಿಗೌತನ ನೀಡುವೆನು ಎಂದು ಕರ್ಣನು ನಿರ್ಧಾರ ಮಾಡುವನು ಕರ್ಣನ ನಿರ್ಧಾರ ಸರಿ ಎನ್ನುವಿರಾ ಕರ್ಣನ ದೃಷ್ಟಿಯಿಂದ ನೋಡಿದಾಗ ಅವನು ತೆಗೆದುಕೊಂಡ ನಿರ್ಧಾರವು ಸರಿ ಎನಿಸುವುದು ಸೂತ ಸಮಾಜದಿಂದ ದೂಷಣೆಗೆ ಒಳಗಾದ ಸಂದರ್ಭದಲ್ಲಿ ಅವನಿಗೆ ಅಂಗರಾಜ್ಯವನ್ನು ನೀಡಿ ಅವನಿಗೊಂದು ಸ್ಥಾನವನ್ನು ಕಲ್ಪಿಸಿದವನು ದುರ್ಯೋಧನನಾದ್ದರಿಂದ ತನ್ನ ಬದುಕು ಅವನಿಗಾಗಿ ಮೀಸಲು ಎನ್ನುವ ಅವನ ಸ್ವಾಮಿನಿಷ್ಠೆಯನ್ನು ಎಂಥವರು ಮೆಚ್ಚಬೇಕಾದದ್ದೇ ಮಹಿಯ ಸಿರಿಗೆ ಸೋಲುವನು ನಾನಲ್ಲ ಕೌಂತೆಯರು ಸುಯೋಧನರು ತನ್ನ ಸೇವಕರಾಗುವುದರಲ್ಲಿ ಯಾವುದೇ ಹಂಬಲವಿಲ್ಲ ತನ್ನನ್ನು ಸಲಹಿದ ತನ್ನ ಒಡೆಯನ ಇಚ್ಛೆಯಂತೆ ಅವನ ಶತ್ರುಗಳ ತಲೆಯನ್ನು ಒಪ್ಪಿಸುವುದೇ ತನಗೆ ಇರುವ ಹಂಬಲ ವೀರ ಕೌರವಣೆ ತನ್ನ ಒಡೆಯ ಅವನ ಶತ್ರುಗಳು ನನಗೂ ಶತ್ರುಗಳು ಎನ್ನುವ ಅವನ ಮಾತುಗಳಲ್ಲಿ ಕೌರವನ ಕುರಿತಾದ ಅಭಿಮಾನ ಸ್ವಾಮಿನಿಷ್ಠೆಯನ್ನು ಗಮನಿಸಬಹುದು ಕೌರವನ ಋಣಭಾರ ತನ್ನ ಮೇಲಿರುವುದರಿಂದ ಅವನಿಗಾಗಿ ತನ್ನ ದೇಹ ಮತ್ತು ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧ ಎಂಬ ಅವನ ಉದಾತ್ತ ಭಾವವು ಇಲ್ಲಿ ವ್ಯಕ್ತವಾಗಿರುವುದು ಕರ್ಣನು ಶ್ರೀಕೃಷ್ಣನ ಮಾತಿಗೆ ಒಡಂಬಟ್ಟಿದೆ ಒಡಂಬಟ್ಟಿದ್ದೆ ಆದರೆ ಇಡೀ ಹಸ್ತಿನಾಪುರದ ರಾಜ್ಯವನ್ನು ಅವನು ಆಳಬಹುದಾಗಿತ್ತು ಅಲ್ಲದೆ ಪಾಂಡವರು ಕೌರವರು ಅವನ ಸೇವಕರಾಗುವ ಅವಕಾಶ ಅವನದಾಗುತ್ತಿತ್ತು ಆದರೆ ತಾನು ಪಾಂಡವರ ಸೋದರನೆಂದು ತಿಳಿದು ಅವನ ಮನವು ದುರ್ಬಲವಾದರೂ ತನ್ನನ್ನು ಆಪತ್ಕಾಲದಲ್ಲಿ ಓಲೈಸಿದ ದುರ್ಯೋಧನನನ್ನು ತೊರೆಯುವುದು ಅವನಿಗೆ ಸರಿ ಕಾಣಲಿಲ್ಲ ಸಹೋದರರನ್ನು ನಾಶ ಮಾಡದೆ ತಾನು ಸಾಯುವುದು ಅನಿವಾರ್ಯ ಎಂದು ತಿಳಿದಾಗಲೂ ದುರ್ಯೋಧನಿಗಾಗಿ ಎಲ್ಲ ತ್ಯಾಗಕ್ಕೂ ಅವನು ಸಿದ್ಧನಾಗಿದ್ದನು ಆದ್ದರಿಂದ ಕರ್ಣನ ನಿಲುವು ಒಪ್ಪಲರ್ಹವೆನಿಸುವುದು ಸಂದರ್ಭಸಹಿತ ಸ್ವಾರಸ್ಯ ವಿವರಿಸಿ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಈ ಮೇಲಿನ ವಾಕ್ಯವನ್ನು ಕವಿ ಕುಮಾರವ್ಯಾಸನು ಬರೆದ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆರಿಸಲಾದ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾನೆ ಮಹಾಭಾರತ ಯುದ್ಧದಲ್ಲಿ ನಿಲ್ಲಿಸಬೇಕೆಂದು ಪಾಂಡವರ ಪರ ರಾಯಭಾರಿಯಾಗಿ ಬಂದ ಕೃಷ್ಣನು ತನ್ನ ಪ್ರಯತ್ನದಲ್ಲಿ ವಿಫಲನಾದಾಗ ದುರ್ಯೋಧನ ಪಡೆಯಲ್ಲಿದ್ದ ಕರ್ಣನಿಂದ ಪಾಂಡವರಿಗೆ ಕೇಡು ಖಚಿತ ಎಂದು ಅರಿತು ಅದನ್ನು ಹೇಗಾದರೂ ತಡೆಯಬೇಕೆಂದು ಉದ್ದೇಶಿಸಿ ಕರ್ಣನನ್ನು ತನ್ನ ಜೊತೆಯಲ್ಲಿ ಕರೆತರುತ್ತಾನೆ ಪೀಠದಲ್ಲಿ ತನ್ನ ಜೊತೆ ಕೂರಿಸಿಕೊಂಡಾಗ ಕರ್ಣ ನಿನ್ನ ಜೊತೆ ನಾನು ಸಮನಲ್ಲ ಎಂದು ಹಿಂಜರಿಯುತ್ತಾನೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ಯಾದವರು ಕೌರವರು ಒಂದೇ ವಂಶದವರು ಹಾಗೆ ನೋಡಿದರೆ ನೀನು ಸಹ ಅದೇ ವಂಶದವನಾಗಿದ್ದು ನೀನೇ ಮೇದಿನಿಪತಿ ಹಿಂದೆ ಏನು ನಡೆದಿದೆ ಎಂದು ನಿನಗೆ ಅರಿವಿಗೆ ಬಂದಿಲ್ಲ ಎಂದು ಹೇಳುವ ಮೂಲಕ ಕರ್ಣನ ಮನದಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಾನೆ ಎಂದು ಹೇಳುವಾಗ ಮೇಲಿನಂತೆ ಮಾತು ಬಂದಿದೆ ಸ್ವಾರಸ್ಯ ಪಾಂಡವರು ತನ್ನ ಸಹೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಗೊಂದಲವು ಉಂಟಾಗಬಹುದು ಆ ಮೂಲಕ ಕೌರವನ ಶಕ್ತಿ ಕುಂದಿಸಬಹುದು ಎಂಬ ಕೃಷ್ಣನ ಜಾಣತನ ವ್ಯಕ್ತವಾಗಿದೆ ಬಾಯ್ದುಂಬುಲಕೆ ಏನು ಕೈಯಾಣುವರೆ ಬಾಯ್ದುಂಬುಲಕ್ಕೆ ಕೈಯಾಣುವರೆ ಈ ಮೇಲಿನ ವಾಕ್ಯವನ್ನು ಕೈ ಕವಿ ಕುಮಾರ ವ್ಯಾಸನು ಬರೆದ ಕರ್ನಾಟಕ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆರಿಸಲಾದ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಶ್ರೀಕೃಷ್ಣನು ಕರ್ಣನಿಗೆ ಹೇಳಿದ್ದಾನೆ ನಿನಗೆ ಹಸ್ತಿನಾಪುರದ ರಾಜನ ಹಿರಿಮೆಯನ್ನು ಕೊಡಿಸುವೆನು ಪಾಂಡವ ಕೌರವ ರಾಜರೆಲ್ಲರೂ ನಿನ್ನನ್ನು ಓಲೈಸುವರು ಈ ಎರಡೂ ಸಂತತಿಯವರು ನಿನಗೆ ಸೇವಕರೆನಿಸಿಕೊಳ್ಳುವ ಹಿರಿಮೆಯನ್ನು ತಿರಸ್ಕರಿಸಿ ನೀನು ದುರ್ಯೋಧನನ ಬಾಯ್ದಾಂಬುಲಕ್ಕೆ ಕೈಯೊಡ್ಡದು ಸರಿಯೇ ಹೇಳು ಎಂದು ಕೃಷ್ಣ ಶ್ರೀ ಕೃಷ್ಣನು ಕರ್ಣನನ್ನು ಪ್ರಶ್ನಿಸುವನು ಸ್ವಾರಸ್ಯ ಇಡೀ ಸಾಮ್ರಾಜ್ಯವು ತನ್ನದಾಗಬಹುದಾದ ಸಾಧ್ಯತೆ ಇದ್ದರೂ ಸಹ ಕೌರನ ಅಧಿ ಅಧೀನತ್ವವನ್ನು ಒಪ್ಪಿಕೊಳ್ಳುವುದು ಉಚಿತವೇ ಎನ್ನುವ ಮೂಲಕ ಕರ್ಣನ ಆತ್ಮಾಭಿಮಾನವನ್ನು ಕೃಷ್ಣನು ಕೆಣಕುವುದನ್ನು ಇಲ್ಲಿ ನೋಡಬಹುದು ಜೀಯ ಅಸಾದವೆಂಬುದು ಕಷ್ಟ ಈ ಮೇಲಿನ ವಾಕ್ಯವನ್ನು ಕವಿ ಕುಮಾರವ್ಯಾಸನು ಬರೆದ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆರಿಸಲಾದ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳಿದ್ದಾನೆ ಸಂದರ್ಭ ನಿನ್ನ ಎಡಭಾಗದಲ್ಲಿ ಕೌರವನು ಸಮೂಹದವರು ಬಲಭಾಗದಲ್ಲಿ ಪಾಂಡವರ ಸಮೂಹ ಪಾಂಡುರಾಜನ ಮಕ್ಕಳು ಇದಿರಿನಲ್ಲಿ ಮಾದ್ರಿ ಮಾಗದ ಯಾ ಯಾದವಾದಿಗಳು ಇವರೆಲ್ಲರ ನಡುವೆ ನೀನು ಓಲಗದಲ್ಲಿ ಶೋಭಿಸುವ ನೀನು ಇಂತಹ ಮಹಾ ಸೌಭಾಗ್ಯವನ್ನು ಅತ್ತ ಎಸೆದು ಕುರುಪತಿ ಕೌರವ ದುರ್ಯೋಧನ ನಿನಗೆ ಏನಾದರೂ ಹೇಳಿದರೆ ಜಿಯಾ ಮಹಾಪ್ರಸಾದ ಎಂದು ಒಪ್ಪಿಕೊಳ್ಳುವುದು ನಿನಗೆ ಕಷ್ಟವಾಗುವುದು ಎಂದು ಶ್ರೀಕೃಷ್ಣ ಕರ್ಣನಿಗೆ ಹೇಳಿದನು ಸ್ವಾರಸ್ಯ ಇಡೀ ಭೂಮಂಡಲದ ಸಾಮ್ರಾಟ ನೆನೆಸಿಕೊಳ್ಳುವ ಅವಕಾಶವನ್ನು ಒಪ್ಪಿಕೊಂಡು ಕೌರವನ ಅಧೀನತ್ವವನ್ನು ತಿರಸ್ಕರಿಸಬೇಕೆಂದು ಕೃಷ್ಣನ ಹಿತವಚನ ಇಲ್ಲಿ ವ್ಯಕ್ತವಾಗಿದೆ ನಿನ್ನ ಪದೇಸೆಯ ಬಯಸುವನಲ್ಲ ನಿನ್ನ ಪದೇಸೆಯ ಬಯಸುವವನಲ್ಲ ಹೌದ ಈ ಮೇಲಿನ ವಾಕ್ಯವನ್ನ ಕವಿ ಕುಮಾರ ವ್ಯಾಸನು ಬರೆದ ಕರ್ನಾಟಕ ಭಾರತ ಕಥಾಮಂಜರಿ ಇಂದ ಆರಿಸಲಾದ ಕೌರವೇಂದ್ರನ ಕೊಂದಿ ನೀನು ಎಂಬ ಪಂದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಶ್ರೀಕೃಷ್ಣನು ಕರ್ಣನಿಗೆ ಹೇಳಿದ್ದಾನೆ ಸಂದರ್ಭ ಎಲ್ಲವೂ ಕರ್ಣನೇ ಹೇಳು ನಿನ್ನ ಮನಸ್ಸಿನ ಜಡತೆ ವ್ಯಾಕುಲತೆ ಕಾರಣವೇನು ಕುಂತಿ ಪುತ್ರರಿಂದ ನಿನಗೆ ಇಷ್ಟವಾಗುವುದಿಲ್ಲವೇ ಅದು ಬೇಡವಾದರೆ ಏನು ಹಾನಿ ಇಲ್ಲ ಹೇಳು ಸುಮ್ಮನೆಯ ನುಡಿ ಮೌನವೇತಕ್ಕೆ ಈ ಮರಳುತನ ಬೇಡ ನಿನ್ನ ಹಾನಿಯನ್ನು ಅಪದೆಸೆ ಕೇಡು ಬಯಸುವನು ತಾನು ಬಯಸುವನಲ್ಲ ತಾನು ಎಂದು ಕೃಷ್ಣನು ಕರ್ಣನಿಗೆ ಸಾಂತ್ವನ ಹೇಳುವನು ಸ್ವಾರಸ್ಯ ಕರ್ಣನು ಪಾಂಡವರ ಸಹೋದರನಾಗಿದ್ದು ಅವನಿಗೆ ಒಳ್ಳೆಯದನ್ನು ಮಾಡಬೇಕೆಂಬ ಆಶಯವಿದೆಯೋ ಹೊರತು ಅವನ ಕೀಡನ್ನು ಬಯಸುವನಲ್ಲ ಎಂದು ಕರ್ಣನ ಕುರಿತಾದ ಕೃಷ್ಣನ ಕಾಳಜಿಯನ್ನು ಇಲ್ಲಿ ನೋಡಬಹುದು ಮಾರಿಗಾವುತನವಾಯಿತು ನಾಳಿನ ಭಾರತವು ಈ ಮೇಲಿನ ವಾಕ್ಯವನ್ನ ಕವಿ ಕುಮಾರವ್ಯಾಸನು ಬರೆದ ಕರ್ನಾಟಕ ಭಾರತ ಕಥಾಮಂಜರಿ ಇಂದ ಆರಿಸಲಾದ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕರ್ಣನು ಶ್ರೀಕೃಷ್ಣನಿಗೆ ಹೇಳಿದ್ದಾನೆ ಸಂದರ್ಭ ನಾಳೆ ಬರಲಿರುವ ಭಾರತ ಮಹಾಭಾರತ ಯುದ್ಧವು ಮಾರಿಗೆ ಔತಣವಾಗುವುದು ಆ ಯುದ್ಧದಲ್ಲಿ ಚದುರಂಗ ಬಲವನ್ನು ಸೋಲಿಸಿ ಅಸಂಖ್ಯಾತ ಯೋಧರನ್ನು ಸಾಯಿಸಿ ತನ್ನ ಒಡೆಯ ದುರ್ಯೋಧನಿಗಾಗಿ ತನ್ನ ದೇಹವನ್ನು ಬಲಿ ಕೊಡುವೆನು ಪ್ರಾಣ ಬಿಡುವೆನು ನಿನ್ನ ದೀನರಾದ ಧೀರರಾದ ಪಾಂಡವರನ್ನು ಸೂರ್ಯ ನಾನೆಯಾಗಿ ಯಾವುದೇ ಕಾರಣಕ್ಕೂ ನೋಯಿಸುವುದಿಲ್ಲ ಎಂದು ಕರ್ಣನು ಶ್ರೀಕೃಷ್ಣನಿಗೆ ಹೇಳಿದನು ಸ್ವಾರಸ್ಯ ಮಹಾಭಾರತ ಯುದ್ಧದಲ್ಲಿ ಕೌರವನ ಪರವಾಗಿ ಹೋರಾಡಿದ ಪಾಂಡವರ ಸೈನ್ಯವನ್ನು ಮಾರಿಗೆ ಔತನ ಕೊಡುವೆನೆನ್ನುವ ಮೂಲಕ ಕೌರವನ ಪಕ್ಷದಲ್ಲಿದ್ದುಕೊಂಡೇ ಹೋರಾಟ ಮಾಡುವೆನೆನ್ನುವ ಕರ್ಣನ ನಿಲುವು ಇಲ್ಲಿ ವ್ಯಕ್ತವಾಗಿದೆ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ ರಚಿಸಿದನು ಗದುಗಿನ ಭಾರತವು ಭಾಮಿನಿ ಷಟ್ಪತಿಯಲ್ಲಿ ರಚಿತವಾಗಿದೆ ಅಶ್ವಿನಿ ದೇವತೆಗಳ ಹೊರಬಲದಿಂದ ನಕುಲ ಸಹದೇವರು ಜನಿಸಿದರು ಕರ್ಣನು ಡ್ಯಾಶ್ ಅನುಗ್ರಹದಿಂದ ಜನಿಸಿದನು ಕರ್ಣನು ಸೂರ್ಯನ ಅನುಗ್ರಹದಿಂದ ಜನಿಸಿದನು ಗದುಗಿನ ಸಮಾಪದ ಸಮೀಪದ ಕೋಳಿವಾಡ ಕುಮಾರವ್ಯಾಸನ ಹುಟ್ಟಿದ ಸ್ಥಳ ಚಟುವಟಿಕೆ ಅಲಂಕಾರವನ್ನೇ ಹೆಸರಿಸಿ ಸಮನ್ವಯಿಸಿ ಮಾರಿಗೌತನವಾಯಿತು ನಾಳಿನ ಭಾರತವು ನಾಳಿನ ಭಾರತ ಉಪಮೇಯ ಮಾರಿಗೆ ಔತನ ಉಪಮಾನ ಅಲಂಕಾರ ರೂಪಕ ಉಪಮೇಯವಾದ ನಾಳಿನ ಭಾರತವನ್ನು ಉಪಮಾನವಾದ ಮಾರಿಗೌತನವೇ ಎಂದು ಹೇಳಿರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಸೂರ್ಯನ ಪ್ಲಸ್ ಮಗ ಹೌದಾ ಯಾವನು ಅವನು ಹೌದಾ ಸೂರ್ಯನ ಮಗ ಯಾವನು ಅವನು ಅವ್ರ ಯಾರ ಕರ್ಣ ಬಹುರ್ವಿ ಸಮಾಸ ಧನುಜರಿಗೆ ರಿಪು ಯಾರು ಅವನು ಶ್ರೀಕೃಷ್ಣ ಹೌದಾ ಬಹುರ್ವಿ ಸಮಾಸ ಮೂರನ ಪ್ಲಸ್ ಅರಿ ಯಾರೋ ಅವನು ಮೂರನ ಪ್ಲಸ್ ಅರಿ ಯಾರೋ ಅವನು ಶ್ರೀಕೃಷ್ಣ ಬಹುರ್ವಿ ಸಮಾಸ ಮೇದಿನಿಗೆ ಪತಿ ಹೌದಾ ಮೇದಿನಿಯ ಪತಿ ತತ್ಪುರುಷ ಸಮಾಸ ಕೈಯನ್ನು ಪ್ಲಸ್ ಆಣು ಕೈಯಾಣು ಹೌದಾ ಕ್ರಿಯಾ ಸಮಾಸ ಮಾದ್ರರು ಮಾಗ ಮಾಗದರು ಮತ್ತು ಯಾದವರು ಹೌದಾ ಮಾದ್ರ ಮಾಗದ ಯಾದವರು ದ್ವಂದ್ವ ಸಮಾಸ ಹೊಗೆಯನ್ನು ತೋರು ಹೊಗೆದೋರು ಕ್ರಿಯಾ ಸಮಾಸ ರಾಜೀವ ಸುಖ ಯಾರೋ ಅವನು ಸೂರ್ಯ ಬಹುರ್ವಿಹಿ ಸಮಾಸ ಬಹುರ್ವಿ ಸಮಾಸ ಪ್ರಸ್ತಾರ ಹಾಕಿ ಘನವಿಂಗಡಿಸಿ ಛಂದಸ್ಸು ಹೆಸರು ಅಂತ ಹೇಳಿದಾರ ಏನಪ್ಪ ಅಂದ್ರೆ ಮೂರು ಮಾತ್ರೆಗಳ ಮೂರು ಮತ್ತು ನಾಲ್ಕು ಮಾತ್ರೆಗಳ ಎರಡೆರಡು ಗಣಗಳು ಮೂರು ಮಾತ್ರೆಯ ಎರಡು ಗಣಗಳು ನಾಲ್ಕು ಮಾತ್ರೆಯ ಎರಡು ಗಣಗಳು ಎಲ್ಲಿ ಒಂದು ಮತ್ತು ಮೂರನೇ ಸಾಲಿನಲ್ಲಿ ಆಮೇಲೆ ಎರಡು ಮೂರು ನಾಲ್ಕು ಮೂರು ನಾಲ್ಕು ಈ ರೀತಿಯಾಗಿ ಮೂರು ನಾಲ್ಕು ಮೂರು ನಾಲ್ಕು ಈ ರೀತಿಯಾಗಿ ಹೌದಾ ಎರಡು ಮತ್ತು ನಾಲ್ಕನೇ ಸಾಲುಗಳಿದಾವೆ ಹಾಗಾದ್ರೆ ಇಲ್ಲಿ ಆರು ಸಾಲುಗಳ ಪದ್ಯ ಒಂದು ಎರಡು ನಾಲ್ಕು ಐದು ಆಮೇಲೆ ಸಮವಾಗಿದ್ದು ಮೂರು ಮಾತ್ರೆಗಳ ಏನಪ್ಪ ಅಂದರೆ ಎರಡೆರಡು ಗಣಗಳು ನಾವಿಲ್ಲಿ ಕಾಣ್ತೀವಿ ಮೂರು ಮತ್ತು ಆರನೇ ಪಾದಗಳು ಸಮವಿದ್ದು ಮೂರು ಮಾತ್ರೆ ಮೂರು ಮತ್ತು ನಾಲ್ಕು ಮಾತ್ರೆಗಳ ಮೂರು ಗಣಗಳು ಕೊನೆಯಲ್ಲಿ ಒಂದು ಗುರು ಬರ್ತದೆ ಕೊನೆಯಲ್ಲಿ ಏನು ಬರ್ತದ ಒಂದು ಗುರು ಬರ್ತದೆ ನೋಡ್ರಿ ಇಲ್ಲಿ ಗುರು ಐತಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ ತನುಜ ಮಗ ಸಖ ಗೆಳೆಯ ಯುದ್ಧ ಜುದ್ಧ ಪ್ರಸಾದ ಹಸಾದ ಭೇದವಿಲ್ಲ ಆಗಮ ಸಂಧಿ ಆಮೇಲೆ ನಿಮ್ಮಡಿಗಳಲ್ಲಿ ಲೋಪಸಂಧಿ ನಿಮ್ಮ ಪ್ಲಸ್ ಅಡಿಗಳಲ್ಲಿ ನಿಮ್ಮಡಿಗಳಲ್ಲಿ ಲೋಪಸಂಧಿ ಕಂದ ನಾಲ್ಕು ಪದ ಸಾಲು ಷಟ್ಪದಿ ಆರು ಸಾಲು ಹೌದಾ ಆಲ್ರೆಡಿ ಹಸಿರು ಪದ್ಯವನ್ನು ಡಿಸ್ಕಸ್ ಮಾಡಿದ್ದೇವಿ ಹೌದಾ ಫೇರ್ ಬರಲಿಕ್ಕೆ ಆದಷ್ಟು ಆಮೇಲೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಈ ಚಾಪ್ಟರ್ಗಳನ್ನು ನಿಮಗೆ ಯೂಸ್ ತೊಗೊರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್